ತನ್ನೊಳಗಿರೋ ಪ್ರತಿಭೆಗಳನ್ನು ಗುರುತಿಸಿಕೊಳ್ಳದೆ ಒಂದು ನಿರ್ದಿಷ್ಟವಾದ ಗುರಿಯಲ್ಲೇ ಸುತ್ತಾಡ್ತಾ ಇರೋ ಈಗಿನ ಕಾಲದ ಕೆಲವು ಯುವಕರಿಗೆ ಈ ಚಿತ್ರವನ್ನು ಸಮರ್ಪಿಸ್ತಾ ಇದ್ದೀವಿ. ಒಂದು ವಿಷಯ, ಬೆಳಗಿನ ಜಾವ 5 ಗಂಟೆ ಬೆಂಗಳೂರಲ್ಲಿ ಎಲ್ಲರೂ ನೆಮ್ಮದಿಯಿಂದ ಸುಖವಾಗಿ ನಿದ್ದೆ ಮಾಡ್ತಿರ್ತಾರೆ. ಸೊ ಸೌಂಡ್ ಇಲ್ಲದೆ ಸೈಲೆಂಟ್ ಆಗಿ ಫೈಟ್ ಮಾಡೋಣ. ಓಕೆ ಓಕೆ. ನಾನು ಯಾವ ಆಯುಧ ತಗೋತೀನಿ ಅನ್ನೋದನ್ನ ನಾನು ಡಿಸೈಡ್ ಮಾಡಲ್ಲ, ನನ್ನ ವೈರಿಗಳು ಡಿಸೈಡ್ ಮಾಡ್ತಾರೆ.
ಕೊಡ್ತೀನಮ್ಮ ಪ್ಲೀಸ್ ದಯವಿಟ್ಟು ಕೆಳಗಿಳಿ ಬಾ ಅಮ್ಮ ಧನಲಕ್ಷ್ಮಿ ಕೇಳಮ್ಮ ನಾನು ಆತ್ಮಹತ್ಯೆ ಮಾಡ್ಕೊಳ್ಳ ಯಾರೆಲ್ಲ ತಡೆಯಕ್ಕಾಗಲ್ಲ ಏನ್ ಕಾರಣ ಅಂತ ಹೇಳಮ್ಮ ದಿಢೀರಂತ ಯಾಕೆ ನಿರ್ಧಾರ ನಾವು ನಿನ್ಗೆ ಏನ್ ಕಡಿಮೆ ಮಾಡಿದೀವಿ ಕಾರಣ ಎಲ್ಲ ಹೇಳಕ್ಕೆ ಆಗಲ್ಲ ಫಸ್ಟ್ ಈ ಬಾಟಲ್ ನ ಫಿನಿಶ್ ಮಾಡಿ ಆಮೇಲೆ ನನ್ನ ನಾನೇ ಫಿನಿಶ್ ಮಾಡ್ಕೋತೀನಿ ಅಯ್ಯೋ ಧನಲಕ್ಷ್ಮಿ ಯಾಕಮ್ಮ ಹೀಗೆಲ್ಲ ಮಾಡ್ತಿದ್ಯಾ ಇಳಿದು ಬಾರೆ ಇನ್ಮೇಲೆ ರಿಸ್ಕ್ ತೊಳೋದು ಬೇಡ ಪೊಲೀಸ್ ಕರೆಯೋಣ ಅದಕ್ಕೆ ಮುಂಚೆ ಫೈರ್ ಸರ್ವಿಸ್ ಫೋನ್ ಮಾಡ ಅವ್ರು ಬಂದ್ರೆ ಖಂಡಿತವಾಗ್ಲೂ ಕಾಪಾಡ್ತಾರೆ ಬೇಡ ಯಾರು ಬೇಡ ಯಶವಂತ್ ಬಂದ್ರೆ ಸಾಕು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಕರೆಕ್ಟ್ ಕರೆಕ್ಟ್ ಶಿಷ್ಯ ನಿನ್ ಮೊಬೈಲ್ ಫೋನ್ ತೆಗಿ ಫೋನ್ ನೋಡಪ್ಪ ಹಲೋ ಮಾರ್ನಿಂಗ್ ಅಂಕಲ್ ನಾನ್ ಸಂಜು ಯಶವಂತಕ್ಕೆ ಸ್ವಲ್ಪ ಕೊಡ್ತೀರಾ ಪ್ಲೀಸ್ ಏನಾಯ್ತಮ್ಮ ಏನಿಲ್ಲ ಅಂಕಲ್ ಸ್ವಲ್ಪ ಅರ್ಜೆಂಟ್ ಅವನಿಗೆ ಕೊಡ್ತೀರಾ ಪ್ಲೀಸ್ ಆಯ್ತಮ್ಮ ಯಶವಂತ್ ನಿನಗೆ ಸಂಜು ಅರ್ಜೆಂಟ್ ಅಂತೆ ಹೇಳ ನಮ್ ಧನಲಕ್ಷ್ಮಿ ಇದ್ದಾಳಲ್ಲ ಕ್ವಾರ್ಟರ್ಸ್ ವಾಟರ್ ಟ್ಯಾಂಕ್ ಮೇಲೆ ನಿಂತ್ಕೊಂಡು ಚೆನ್ನಾಗಿ ಕುಡಿತಾ ಸುಸೈಡ್ ಮಾಡ್ಕೋತೀನಿ ಅಂತ ಹೆದರ್ಸ್ತಾ ಇದ್ದಾಳೆ ನೀನ್ ಸ್ವಲ್ಪ ಬರ್ತೀಯಾ ಸ್ವಲ್ಪ ಏನು ಪೂರ್ತಿನ ಬರ್ತೀನಿ ಹೇಳ ಅವಳಿಗೆ ಎಷ್ಟೊತ್ತಾಗತ್ತೆ ಏನೊಂದು 20 ನಿಮಿಷ ಅಲ್ಲಿ ತಿಕ್ಕಿ ಸ್ನಾನ ಮಾಡಿ ಬಟ್ಟೆ ಐರನ್ ಮಾಡಿ ಹಾಕೊಂಡ್ ಬಂದ್ಬಿಡ್ತೀನಿ ಓಕೆ ಧನಲಕ್ಷ್ಮಿ ಒಂದ್ 20 ನಿಮಿಷ ಯಶವಂತ್ ಬರ್ತಾನಂತೆ ವೇಟ್ ಮಾಡಕ್ ಹೇಳ್ದ ಓ ಹೌದಾ ಬರ್ಲಿ ಬರ್ಲಿ ಅಷ್ಟೊತ್ತಕ್ಕೆ ಇದನ್ ಮುಗಿಸ್ ಬಿಡ್ತೀನಿ ಏನ್ ಯಶವಂತ್ ಏನಿ ಪ್ರಾಬ್ಲಮ್ ನಮ್ಮ ಮೋಹನ್ ಅಂಕಲ್ ಮಗಳು ಧನಲಕ್ಷ್ಮಿ ಹೇಳಲ್ಲಪ್ಪ ನಮ್ ಕಾಲನಿ ವಾಟರ್ ಟ್ಯಾಂಕ್ ಮೇಲೆ ಕುಡಿತಾ ನಿಂತ್ಕೊಂಡು ಸೂಸೈಡ್ ಮಾಡ್ಕೋತೀನಿ ಅಂತ ಎದುರಿಸಾರ ಏನೋ ಇದು ಅಲ್ಲ ಅವಳು ಸೂಸೈಡ್ ಮಾಡ್ಕೊತಿದ್ದಾಳೆ ಅಂತ ಹೇಳ್ಬಿಟ್ಟು ನೀನ್ ಇಷ್ಟು ನಿಧಾನಕ್ಕೆ ಹೊರಡ್ತಾ ಇದೆಯಲ್ಲೋ ವೆರಿ ಸಿಂಪಲ್ ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾವತ್ತಾರ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋತಾರ ಕೂಲ್ ಇದೆಲ್ಲ ಏನಾಯ್ತು ನಿನ್ಗೆ ಲವ್ ಫೇಲ್ಯೂರ್ ಕಣು ಅಷ್ಟೇನಾ ಏನ ಅಷ್ಟೇನಾ ಲವ್ ನೀನ್ ಅನ್ಕೊಂಡಿರೋ ತರ ಸಾಧಾರಣವಾದ ಲವ್ ಫೇಲ್ಯೂರ್ ಅಲ್ಲ ಕಣು ನನ್ ಮನ್ಸೆ ಹೊಡೆದು ಚೂರ್ ಚೂರ್ ಆಗಿ ರಕ್ತ ಚೆಲ್ಲಿ ಲೈಫೇ ಬೇಡ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋ ಲವ್ ಫೇಲ್ಯೂರ್ ಓಕೆ 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 ಲವ್ ಫೇಲ್ಯೂರ್ ಅಂತ ಅರ್ಧಂಬರ್ಧ ಹೇಳಿದ್ರೆ ಹೇಗಮ್ಮ ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳಮ್ಮ ಅದನ್ನು ನಿನ್ನ ಹತ್ರ ಹೇಳೋಕೇನೋ ಯಶವಂತ್ ಹೇಳ್ತೀನಿ ನನ್ ಜೊತೆ ಸುತ್ತಾಡ್ತಾ ಇದ್ನಲ್ಲ ನನ್ ಫ್ರೆಂಡ್ ಮೂರ್ತಿ ಹೌದು ಅವನ ಹತ್ರ ನನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಕ್ಲೋಸ್ ಫ್ರೆಂಡ್ ಇವನೇ ನನ್ ಗಂಡನಾಗ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಟ್ಟು ಐ ಲವ್ ಯು ಅಂತ ಹೇಳಿದ್ರೆ ಅದಕ್ಕೆ ಅವನ್ ಏನ್ ಹೇಳ್ದ ಗೊತ್ತಾ ಏನ್ ಹೇಳ್ದ ಅವನ್ಗೆ ನಾನು ಇಷ್ಟ ಇಲ್ವಂತೆ ನೀನು ಫ್ರೆಂಡ್ಶಿಪ್ ಹೋಗಕ್ಕೆ ಲವ್ ಮಾಡಿ
ಹೌದಾ? ಯಾಕಂತೆ? ನಾನು ದಪ್ಪ ಅಸೈವಾಗಿದ್ದೀನಂತೆ. ನೀನ್ ಹೇಳು ಯಶ್ವಂತ್, ನನ್ ಕ್ಲೋಸ್ ಫ್ರೆಂಡ್ ನಾನು ಅಸೈವಾಗಿದ್ದೀನಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ದೇ ಇದ್ರೆ ನನ್ ಬೇರೆ ಯಾರ್ದಾನೆ ಮದ್ವೆ ಮಾಡ್ಕೊತಾರೆ, ನಾನ್ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಅಚ್ಚೋ ಅಳ್ಬೇಡಮ್ಮ ಅದನ್ನು. ಒಂದ್ ನಿಮಿಷ ನಾನು ಹೇಳೋದ ಸ್ವಲ್ಪ ಕೇಳ್ಬಿಟ್ಟು ಆಮೇಲೆ ಬೇಕಾದ್ರೆ ಸೂಸೈಡ್ ಮಾಡ್ಕೋ. ಯಾವತ್ತಾದ್ರೂ ನಿಮ್ಮ ಅಪ್ಪ ಅಮ್ಮ ನಿನ್ನ ಅಸಹ್ಯ ಅಂತ ಹೇಳಿದಾರ? ಹೇಳಿದೀರಾ? ಇಲ್ಲ 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 ಇಲ್ಲ. ಯಾವತ್ತಾದ್ರೂ ನಮ್ ಚಿನ್ನ ನಾವ್ ಹಗಂತೀವ ನೋಡಿದ್ಯಾ? ಯಾರೋ ಮೂರ್ನೇ ಅವನು, ಬೀದಿ ಲೋಗೋ ನಾಯಿ. ನಿನ್ನ ಅಸಹ್ಯವಾಗಿದ್ಯಾ ಅಂದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇದೆಯಲ್ಲ. ಸರಿನಾ ಇದು ಅಲ್ಲ, ನಿಮ್ ಅಪ್ಪ ಅಮ್ಮ ನಿನ್ ಮೇಲೆ ಇಟ್ಟಿರೋ ಕನ್ಸ್ಗಳೆಲ್ಲ ಏನಾಗ್ಬೇಕು? ನಾವ್ ಹುಟ್ಟಾಗ್ಲಿಂದ ಸಾಯೋವರೆಗೂ ಒಳ್ಳೆಯವರು ಕೆಟ್ಟವರು, ಚೆನ್ನಾಗಿರ್ತೀವೋ ಗಬ್ಬಾಗಿರ್ತೀವೋ, ಕೊನೆವರೆಗೂ ಒಂದೇ ತರ ಪ್ರೀತಿಯಿಂದ ನೋಡ್ಕೊಳ್ಳೋರು ನಮ್ಮ ಅಪ್ಪ ಅಮ್ಮ ಮಾತ್ರ. ನಾವ್ ಯಾವತ್ತಿದ್ರು ಅವ್ರಗಳಿಗೋಸ್ಕರ ಬದುಕ್ಬೇಕೆ ಹೊರತು ಇಂಥ ಬೀದಿ ಲೋಗೋ ನಾಯಿಗಳಿಗೋಸ್ಕರ ಬದುಕದಾಗ್ಲಿ, ಇನ್ಫ್ಯಾಕ್ಟ್ ಸಾಯೋದು ಅದನ್ ಯಾವತ್ತಿದ್ರು ಮಾಡಬಾರ್ದು. ಅದನ್ನ ಏನ್ ಮಾಡ್ತಿದ್ಯಲ್ಲ ಈಗ ಅದು ಅದು ಮಾತ್ರ ಅಲ್ಲ, ಅದನ್ನು ಅಂದ ಅನ್ನೋದು ಹೊರನೋಡ್ದಲ್ಲ, ಅದು ಒಳಗಿರೋ ಶುದ್ಧವಾದ ಮನ್ಸಲ್ಲಿ. ಸರಿ ಬಾ, ಕೇಳಿಗ್ ಬಾ, ಕೇಳಿಗ್ ಬಾ. ಈಗ ನೀನು ಮಣ್ಣಿಗೆ ಮರ ಭಾರವೇ, ಮರಕ್ಕೆ ಬಳ್ಳಿ ಭಾರವೇ, ಬಳ್ಳಿಗೆ ಕಾಯಿ ಭಾರವೇ, ಕೇಳು ಮರಿ ಕಾಯಿಗೆ ಬೀಜ ಭಾರವೇ.
ನಿಜವಲ್ಲ, ಮನಸ್ಸು ಕಣ್ಣು ತೆರೆದು ನೋಡು, ಬದುಕು ಸುಳ್ಳಲ್ಲ, ನೂರೆಂಟು ಚಿಂತೆಗೂ ನೂರೆಂಟು ಮದ್ದು ತಿಳಿಸುವೆಯಲ್ಲ, ನಿಂತಲ್ಲಿ ಕುಂತಲ್ಲಿ ಕನಸು ಕಟ್ಟಿ ನಗುತ್ತಿರುವೆಲ್ಲ. ಪ್ರೀತಿಯೇ ಆರಂಭವಲ್ಲ, ಪ್ರೀತಿಯೇ ಅಂತ್ಯವೂ ಅಲ್ಲ, ಬದುಕಿಗೂ ಮಿಗಿಲಾದ ದೇವರ ಸೃಷ್ಟಿ ಜಗದಲ್ಲಿ ಎಲ್ಲೂ ಇಲ್ಲ. ನಕ್ಕರೆ ತೊಂದರೆ ಇಲ್ಲ, ಅದರೆ ಆಸರೆ ಇಲ್ಲ, ನೀ ಕೊಂಚ ಎದ್ದರೆ ಪ್ರಪಂಚ ನಿನ್ನನು, ನಿನಗಿಂತ ಯಾರೂ ಇಲ್ಲ. ಯಶವಂತ ಅನ್ನೋನು ಬೆನ್ನ ಹಿಂದೆ ಇದ್ದಾಗ, ಯಶಸ್ಸು ಅನ್ನೋದು ಕಣ್ಣ ಮುಂದೆ ಇದ್ದಂಗೆ, ನಂಬು ನೀ ಕೈಯ ಮುಗಿಯುವೆ. ಮಣ್ಣಿಗೆ ಮರ ಭಾರವೇ, ಮರಕ್ಕೆ ಬಳ್ಳಿ ಭಾರವೇ, ಬಳ್ಳಿಗೆ ಕಾಯಿ ಭಾರವೇ, ಕೇಳುವರಿ ಕೈಗೆ ಬೀಜ ಭಾರವೇ. ಮನೆ ಬಂತು, ಗುಡ್ ಬೈ. ಓಕೆ, ಹೇ ಸ್ವೀಟ್, ಏನ್ ಗುರಾಯಿಸ್ತಾ ಇದೀಯಾ? ಹೆಸರಾಗ ಮಾತ್ರ ಸ್ವೀಟಿ, ಮಾಡೋದೆಲ್ಲ ಡರ್ಟಿ. ಏನು ನೀ ನಾಯಿ ಆದ ಮಾತ್ರಕ್ಕೆ, ಯಾವ ಜಾಗದಲ್ಲಾದ್ರೂ ಯಾವ ಟೈಮ್ನಲ್ಲಾದ್ರೂ ಅದು ಯಾವ ನಾಯಿ ಜೊತೆ ಶೋರಿಸ್ಕೊಂಡದ? ಅಸಹ್ಯ ಆಗಲ್ಲ ನಿನ್ಗೆ? ಅದು ಒಂದ್ ಹೆಣ್ಣಾಯಿ ಆಗಿ ಅಲ್ಲ ಗಣೆ, ಒಂದ್ ಬೇಸಿಕ್ ಡಿಸಿಪ್ಲಿನ್ ಬೇಡ ನಿನ್ಗೆ. ಏಯ್, ಏನ್ ಎದುರಿಸ್ತಾ ಇದೀಯಾ? ನೀನು ಮನುಷ್ಯ ತರ ಏಜ್ ಗೀಟ್ಸ್ ಬರ್ಸ್ಕೊಂಡ್ ಬೇಗ ಟಿಕೆಟ್ ತಗೋಬಾರ್ದು ಅನ್ನೋ ಒಳ್ಳೆ ಉದ್ದೇಶದಿಂದ ಹೇಳ್ತಾ ಇದ್ರೆ, ನನ್ನ ಮಗಳೇ ನೀನಾಗ ನನ್ ಮಗಳಾಗ್ತೀಯ, ನನ್ ನಾಯ ನೋಡು, ಈಗಾಗ್ಲೇ ಎರಡ್ ಬಿಯರ್ ಒಳಗೋಗಿ ತಲೆ ಕೆಟ್ಟೋಗ್ಬಿಟ್ಟಿದೆ, ಮತ್ತೆ ತಲೆ ಕೆಡ್ಸ್ಬೇಡ, ಮುಚ್ಕೊಂಡು ಹೋಗ್ತಾ ಇರು. ನಾನ್ ಯಾ ಆಯ್ದ ತಗೋತೀನಿ ಅನ್ನೋದನ್ನ ನಾನ್ ಡಿಸೈಡ್ ಮಾಡಲ್ಲ, ನನ್ ವೈರಿಗಳು ಡಿಸೈಡ್ ಮಾಡ್ತಾರೆ. ಈಗಾಗ್ಲೇ ಊರಲ್ಲೆಲ್ಲ ಅರಿದ ಹುಡುಗರು ಹುಡುಗಿರು ಈಗ ತಪ್ಪು ಮಾಡೋದು ಆಗ ತಪ್ಪು ಮಾಡೋದು ಅಂತ ಅಲಿತಾ ಇದಾರೆ. ಇದ್ರಲ್ಲಿ ಇವ್ರುಗಳು ಬೇರೆ ರೋಡಲ್ಲಿ ಎಕ್ಸಿಬಿಷನ್ ತೋರಿಸ್ಕೊಂಡು ಇನ್ನು ಉದ್ ಉಬ್ಬಿಸ್ತಾ ಇದಾರೆ. ನನ್ ಮಕ್ಕಳ ಬುಡಗಿಲ್ಲ ಕಳ್ಳ, ನಿನ್ನ ಬುಡಗಿಲ್ಲ ಕಳ್ಳ, ಮನುಷ್ಯನ ಮೃಗನೋ ಯಾರೇ ಆದ್ರೂ ಎರಡು ಪರಿಸ್ಥಿತಿಲಿ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಕಳ್ಳ, ಒಂದು ನಿದ್ದೆ ಮಾಡುವಾಗ, ಇನ್ನೊಂದು ಈ ತರ ಮ್ಯಾಟರ್ಗಳಲ್ಲಿ ಇನ್ವಾಲ್ವ್ ಆದಾಗ. ನೀ ನನ್ನ ಎರಡನೇ ಪರಿಸ್ಥಿತಿಲಿ ಡಿಸ್ಟರ್ಬ್ ಮಾಡ್ಬಿಟ್ಟೆ, ಇದಕ್ಕೆ ನಾ ನಿನ್ ಯಾವತ್ತಾದ್ರೂ ಶೇರ್ ತೀರ್ಸ್ಕೊಂಡೆ ಬಿಡೋಕಿಲ್ಲ ಕಂಡ, ಶೇರ್ ತೀರ್ಸ್ಕೊಂಡೆ ಬಿಡೋಕಿಲ್ಲ. ಇದು ನಾನು ಸ್ವಲ್ಪ ಹೊತ್ತಿ ಮುಂಚೆ ಜಸ್ಟ್ ಮಿಸ್ ಮಾಡ್ಕೊಂಡ ಇಕ್ಕಿ ಮೇಲೆ ಹಾಳೆ ಕಳ್ಳ. ಏಯ್, ನೀನು ಸಿನಿಮಾ ಹೀರೋ ಆದ್ರೆ ನಾನು ಸಿನಿಮಾ ನಾಯಿ ಕಳ್ಳ.